ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಫಿಶ್ ಸಾಂಬಾರ್ ಹಾಗೆ ಫಿಶ್ ಫ್ರೈನ ಮಾಡ್ತಾ ಇದ್ದೀನಿ. ಇದು ಫಿಶ್ ಯಾವುದು ಅಂದರೆ ಬಂಗುಡೆ ಮೀನು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಹಾಗೆ ಇದನ್ನ ತಿನ್ನಲಿಕ್ಕೆ ಇದರಲ್ಲಿ ಸಣ್ಣ ಉಳಿದಿರಲ್ಲ, ತುಂಬ ಚೆನ್ನಾಗಿ ತಿನ್ಬೋದು, ಟೇಸ್ಟ್ ಇರುತ್ತೆ. ಹಾಗೆಯೇ ಸಣ್ಣ ಮಕ್ಕಳು ಕೂಡ ಇದು ತುಂಬ ಒಳ್ಳೆಯದು. ಹಾಗೆ ನಮ್ಮ ವೃತ್ತಿಗೆ ಕೂಡ ಫಿಶ್ ಅಂದರೆ ತುಂಬಾ ಇಷ್ಟ. ಹಾಗೆ ಅವಳು ಕೂಡ ಫಿಶ್ ಮಾಡಿ ಸಾಕು, ಫಿಶ್ ಅನ್ಕೊಂತಾನೆ ಎತ್ಕೊಳ್ತಾ ಇದ್ದಾಳೆ. ಹಾಗೆ ನಾನು ಫಿಶ್ ಸಾಂಬಾರು ಮಾಡ್ತಾ ಇದ್ದೆ. ಫಸ್ಟು ಸಾಂಬಾರಿಗಾಗಿ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ಫಿಶ್ಗೆ ಸ್ವಲ್ಪ ಹುಳಿನ ಹಾಕಿದರೆ ಹುಳಿ ಇರಬೇಕಂದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ನಲ್ಲಿ ಒಂದಿಷ್ಟು ಟೊಮ್ಯಾಟೊನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದಕ್ಕೆ ಹುಣಸೆ ಹುಳಿ ಅಂದರೆ ಅದನ್ನ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದಿಷ್ಟು ಟೊಮ್ಯಾಟೊಗಳನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ಒಂದು ಕಡೆ ಫಿಶ್ನ ಮೈಲಾರು ಕ್ಲೀನ್ ಮಾಡ್ತಾಯಿದ್ರು. ಫಿಶ್ನ ಕ್ಲೀನ್ ಮಾಡೋವರೆಗೂ ನಾನಿಲ್ಲಿ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಮಸಾಲಾಗಿ ಈರುಳ್ಳಿ ಎಲ್ಲ ಮಾಡಿದೆ. ಹಾಗೇನೇ ನಾನು ಇಲ್ಲಿ ಸ್ವಲ್ಪ ಹಸಿ ಎಲ್ಲ ಕೂಡ ಕ್ಲೀನಾಗಿ ಕಟ್ ಮಾಡುವಂತ ಇದ್ದೆ. ನೋಡಿ, ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೆ. ನಂತರ ಸ್ವಲ್ಪ ಹಸಿ ಎಲ್ಲ ಅದ್ರ ಮೇಲೆ ಒಂದು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಂತರ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೆ. ಹಾಗೆಯೇ ಇದನ್ನೆಲ್ಲ ಕಟ್ ಮಾಡಿಕೊಂಡು ನಂತರ ಸ್ವಲ್ಪ ಚೆನ್ನಾಗಿ ಇದನ್ನು ತೊಳ್ಕೋಬೇಕಂದ್ರೆ ಮಣ್ಣೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡ ನಂತರ ಬೆಳ್ಳುಳ್ಳಿನೂ ಕೂಡ ಇದಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಸೊ ಇಷ್ಟು ಬೆಳ್ಳುಳ್ಳಿ ಕೂಡ ಇಟ್ಕೊಂಡು ಇದನ್ನ ಹಸಿ ಎಲ್ಲ ಕೂಡ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ತೆಗೆದಿಟ್ಕೊಂಡೆ. ಹಾಗೆ ಬೆಳ್ಳುಳ್ಳಿನೂ ಕೂಡ ಚೆನ್ನಾಗಿ ಅದನ್ನ ಸಿಪ್ಪೆನೆಲ್ಲ ಸೊಲ್ಲು ಇಟ್ಕೊಳ್ತಾ ಇದ್ದೀನಿ. ಮುಂದೆ ಫಿಶ್ ಸಾಂಬಾರು ತುಂಬ ದಿನ ಆಗಿತ್ತು ತಿಂದಿದ್ದಿಲ್ಲ, ಹಾಗಾಗಿ ಫಿಶ್ನ ಮಾಡಬೇಕಂತ ಇತ್ತು. ಸೊ ಈ ಫಿಶು ಅಂತ ತುಂಬ ಟೇಸ್ಟ್ ಇರುತ್ತೆ. ಹಾಗೇ ಮಸಾಲ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇದು ಫಿಶ್ನ ಸಾಂಬಾರ್ಗಿಂತ ಫ್ರೈ ಮಾಡಿದಾಗ ತುಂಬ ಟೇಸ್ಟ್ ಬರುತ್ತೆ. ನಮಗೆ ಫ್ರೈ ತುಂಬ ಇಷ್ಟ, ಸೊ ಫ್ರೈನೂ ಮಾಡ್ತೀನಿ. ಹಾಗೇ ಫಸ್ಟು ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದೆ. ನೋಡಿ, ಎಲ್ಲನೂ ಇನ್ನು ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಫಸ್ಟು ಹುರಿದಿಟ್ಕೋಬೇಕು. ಅಂದರೆ ಹುರಿದು ಸಾಂಬಾರು ಮಾಡಿದ್ರೆ ಸಾಂಬಾರು ಸಖತ್ತಾಗಿ ಟೇಸ್ಟ್ ಹಾಕಿರುತ್ತೆ. ಹಾಗಾಗಿ ನಾನು ಫಸ್ಟು ಎಲ್ಲನೂ ಟೊಮೆಟೊ ಎಲ್ಲ ಹುರಿದಿಟ್ಕೊಂಡೆ. ಹಾಗೆ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡೋದು, ಅದರಲ್ಲಿ ಕೂಡ ಟೊಮೆಟೊ ಸಾಫ್ಟಾಗಿ ಬೆಂದ ನಂತರ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಚೆನ್ನಾಗಿ ಬಾಳಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಅದು ಅದರಲ್ಲಿ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಅದನ್ನು ಕೂಡ ಬಾಳಿಸ್ಕೊಂಡ್ರೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಸಖತ್ತು ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಕೂಡ ನಾನಿಲ್ಲಿ ಬಾಳಿಸ್ಕೊಳ್ತಾ ಇದ್ದೆ. ಹಾಗೆಯೇ ಅದನ್ನೆಲ್ಲ ಬೇಯಿಸ್ಕೊಳ್ತಾ ಇರುವಾಗ ಸೈಡಿಗೆ ಈರುಳ್ಳಿನೂ ಕೂಡ ಈರುಳ್ಳಿ ಹಾಕಿದ್ರೆ ಅದು ಕೂಡ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಈರುಳ್ಳಿನೂ ಕೂಡ ಕಟ್ ಮಾಡಿಟ್ಕೊಳ್ತಾ ಇದ್ದೆ. ಈರುಳ್ಳಿ ಕಟ್ ಮಾಡಿ ಅದನ್ನ ತೊಳ್ಕೊಂಡ್ಬಿಟ್ಟು ಇಲ್ಲ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಬೆಂದ ನಂತರ ಈರುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಂಡು ನಂತರ ಲಾಸ್ಟಿಗೆ ಏನು ಹಸಿ ಎಲ್ಲ ಇತ್ತಲ್ವ ಅದನ್ನು ಕೂಡ ಹಾಕ್ಕೊತಾ ಇದ್ದೆ. ಹಾಗೆಯೇ ಅದಕ್ಕೊಂದಿಷ್ಟು ಮಸಾಲೆ ಆ್ಯಡ್ ಮಾಡ್ತಾ ಇದ್ದೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆಯೇ ಸಾಂಬಾರು ಕಾಳು, ಎಲೆ ಎಲ್ಲನೂ ಹಾಕಿ ನಂತರ ಒಂದಿಷ್ಟು ಕೊಬ್ಬರಿನ ಹಾಕ್ತಾಯಿದ್ದೆ. ಇದು ಹಸಿ ಕೊಬ್ಬರಿ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಕೊಬ್ಬರಿ ಇದನ್ನು ಕಟ್ ಮಾಡಿಕೊಂಡು ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತಾಯಿದ್ದೆ. ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಅಂದರೆ ಕೊಬ್ಬರಿನ ಇಲ್ಲಿ ಬಿಸಿ ಮಾಡ್ಕೊಂಡಿಲ್ಲ, ಜಸ್ಟ್ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಬಿಸಿ ಮಾಡಿಟ್ಕೊಂಡು ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ರುಬ್ಬಿಕೊಂಡು ನೋಡಿ ಈ ರೀತಿ ಆಯಿತು. ಅದಕ್ಕೆ ರುಬ್ಬಿಕೊಂಡ ನಂತರ ಸ್ವಲ್ಪ ಖಾರ, ಉಪ್ಪು, ಅರಿಶಿನ ಪುಡಿ, ಹಾಗೇ ಮಸಾಲ, ಗರಂ ಮಸಾಲ ಆಗಿರ್ಬೋದು, ಚಿಕನ್ ಮಸಾಲ ಇದಕ್ಕೆ ಹಾಕ್ಕೊಂಡು ಅದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು. ಫಸ್ಟು ಈ ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕುದ್ದ ನಂತರ ಅದಕ್ಕೆ ನಾನು
ನೀರನ್ನು ಹಾಕಿ ಇನ್ನೂ ಚೆನ್ನಾಗಿ ಕುದಿಬೇಕು. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿತಾ ಕುದ್ದು ನಂತರ ಅದಕ್ಕೆ ಫಿಶ್ನ ಹಾಕ್ಕೊತ ಇದ್ದೀನಿ. ಅಂದರೆ ನಂತರ ಫಿಶ್ ಹಾಕಿದ್ರೇ ಅದು ಫಿಶ್ ಹಾಳಾಗಿಬಿಡೋದಿಲ್ಲ. ಇಲ್ಲ ಫಸ್ಟೇ ಫಿಶ್ ಕುದಿಸ್ಬಿಟ್ಟೆಲ್ಲ ಫಿಶ್ ಒಡ್ಕೊಂಡು ಸಾಂಬಾರೆಲ್ಲ ಕೆಟ್ಬಿಡುತ್ತೆ. ಸೊ ಸಾಂಬಾರನ್ನ ಚೆನ್ನಾಗಿ ಕುದ್ದು ನಂತರನೇ ಕುದಿಸಿದ ನಂತರ ಫಿಶ್ನ ಹಾಕಿ ಒಂದು 5 ನಿಮಿಷ ಮಾತ್ರ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ನೋಡಿ ಸಕ್ಕತ್ತಾಗಿರೋಂಥ ಸಾಂಬಾರ್ ಫಿಶ್ ಸಾಂಬಾರ್ ರೆಡಿ ಇತ್ತು. ನಂತರ ಇಲ್ಲಿ ಫ್ರೈಗೆ ಒಂದಿಷ್ಟು ಸಣ್ಣ ರವೆ ಇರುತ್ತಲ್ವಾ, ಚಿರೋಟಿ ರವೆ ಅಥವಾ ಬಾಂಬೆ ರವೆ, ಆ ರವಾನ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಸ್ವಲ್ಪ ಕಾರ್ನ್ ಫ್ಲವರ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಖಾರ, ಉಪ್ಪು, ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಮಸಾಲ ಇದನ್ನೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಲ್ಲ ಫಿಶ್ನ ಅದರಲ್ಲಿ ಮ್ಯಾರಿನೇಟ್ ಮಾಡಬೇಕು. ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿ 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 2 ನಿಮಿಷ ಇಟ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಈ ಫಿಶ್ ಬೇಗನೆ ಹೀರ್ಕೊಳ್ಬಿಡುತ್ತೆ ಚೆನ್ನಾಗಿ. ಸೊ ಹಾಗೆ ಹಾಗೆಯೇ ಒಂದು ಸ್ವಲ್ಪ ಎಲ್ಲನೂ ಮಸಾಲೆ ಎಲ್ಲನೂ ಕಾಲಿಸ್ಕೊಂಡ್ಬಿಟ್ಟು ನೋಡಿ ನಂತರನೇ ಫಿಶ್ನೆಲ್ಲ ಅದರಲ್ಲಿ ಅದ್ದಿ ಅದ್ದಿ ಸ್ವಲ್ಪ ಸೈಡಿಗೆ ಇಟ್ಕೋಬೇಕು ಅಲ್ಲೇ. ಹಾಗೆ ನಾವು ಅಲ್ಲಿ ಒಲೆಯಲ್ಲೇ ಮಾಡ್ತಾಯಿದ್ರು, ಅಮ್ಮ ಕೂಡ ಮಾಡ್ತಾಯಿದ್ರು. ನಾವು ಸಾಂಬಾರು ಮಾಡಿದೆ, ಇವರು ಫ್ರೈ ಮಾಡಿದ್ರಾಯ್ತು ಅಂದರು, ಫ್ರೈ ಮಾಡ್ತಾಯಿದ್ರು ಒಂದು ಸೈಡು. ಸೊ ಹಾಗೆಯೇ ಎಲ್ಲ ಫಿಶ್ ಇತ್ತು ನೋಡಿ, ನಾವು ಈ ರೀತಿಯಾಗಿ ಒಂದು ಸೈಡ್ ಹಚ್ಚಿ ಹಚ್ಚಿ ಇಡ್ತಾಯಿದ್ರು. ಹೀಗೆ ಎಲ್ಲ ಫಿಶ್ನ ಹಚ್ಚಿ ಇಟ್ಕೊಂಡು ನಂತರ ಅದನ್ನ ಒಂದು ಸೈಡು ಒಲೆ ಮೇಲೆ ತವಾನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ತುಂಬ ಎಣ್ಣೆ ಡೀಪ್ ಫ್ರೈ ಏನು ಬೇಡ, ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಉರಿಯನ್ನಿಟ್ಟು ಫ್ರೈನ ಮಾಡಿಕೊಂಡ್ರೆ ಸಾಕು. ಇದನ್ನ ಸಖತ್ತಾಗಿ ಸ್ವಲ್ಪ ಭಾಳ ತನಕ ಇದನ್ನ ಫ್ರೈ ಮಾಡಬೇಕು ಆಗುತ್ತೆ ಅಂತೇನಿಲ್ಲ. ಅಷ್ಟೇ ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿದರೆ ಸಖತ್ತಾಗಿರೋಂಥ ಟೇಸ್ಟಿಯಾಗಿರೋಂಥ ಫಿಶ್ ಫ್ರೈ ಕೂಡ ರೆಡಿಯಾಗುತ್ತೆ ನೋಡಿ. ಈ ರೀತಿ ನಿಮಗೂ ಬೇಕಿದೆ ಟೇಸ್ಟಾಗಿರುತ್ತೆ ಈ ಥರ ಫಿಶ್ಶು, ಈಸಿಯಾಗಿಯೂ ತಿನ್ಬೋದು. ನಿಮಗೂ ಬೇಕಿದ ರೀತಿ ಮಾಡಿಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಅಂತ ಫಿಶ್ ಫ್ರೈ ರೆಡಿ ಆಯಿತು. ಓಕೆ, ಥ್ಯಾಂಕ್ ಯು, ಬಾಯ್.